ವಾಸ್ತವ ನ್ಯೂಸ್ಗೆ ಸ್ವಾಗತ. ತಿಕೋಟಾ ತಾಲೂಕಿನ ತಾಜ್ಪುರ್ ಎಚ್ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಫಿಯಾ ತಡೆಗಟ್ಟಬೇಕು, ಇಲ್ಲವಾದರೆ ಉಗ್ರ ಪ್ರತಿಭಟನೆ ಮಾಡುತ್ತೇವೆ. ಹಾಗೂ ವಿಜಯಪುರದಲ್ಲಿ ವಿದ್ಯುತ್ ದೀಪಗಳು ಸಂಪರ್ಕ ಮಾಡದ ಆರ್ಕೆ ಏಜೆನ್ಸಿ ಗುತ್ತಿಗೆಯನ್ನು ರದ್ದು ಮಾಡಿ ಎಂದು ಎರಡೂ ಸಂಘಟನೆಗಳ ವತಿಯಿಂದ ಪ್ರತಿಭಟನೆ ಮೂಲಕ ಮನವಿ ಮಾಡಿದ್ದಾರೆ. ವಿಜಯಪುರ ಜಿಲ್ಲೆ ಬಗ್ಗೆ ತಿಕೋಟಾ ತಾಲೂಕಿನ ತಾಜ್ಪುರ್ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ದಿನದಿಂದ ದಿನಕ್ಕೆ ರಾಜಾರೋಷವಾಗಿ ಬೀದಿಗಳಲ್ಲಿ ಸ್ಕೂಲ್ ಆವರಣಗಳಲ್ಲಿ ಅದನ್ನು ನೋಡಿದರೆ ಗ್ರಾಮದ ಜನತೆ ಬೆಚ್ಚ ಬಿದ್ದಿದ್ದಾರೆ. ಮುಂದಿನ ದಿನಮಾನದಲ್ಲಿ ಅದು ಆ ಗ್ರಾಮಕ್ಕಟ್ಟೆ ಅಲ್ಲ, ಸುತ್ತಮುತ್ತಲಿನ ಗ್ರಾಮಗಳಿಗೆ ಅದು ಮಾರಕ್ಕಾಗುವಂಥ ಎಲ್ಲ ಪರಿಸ್ಥಿತಿ ಆಗೈತಿ. ಸಂಬಂಧಪಟ್ಟ ವ್ಯಾಪ್ತಿಯ ಪೊಲೀಸ್ ಸ್ಟೇಷನ್ಗೂ ಮತ್ತು ಅಬಕಾರಿ ಇಲಾಖೆದವ್ರಿಗೆ ಹೇಳಿದರು, ಸೂಕ್ತ ಕ್ರಮ ಆಗಿದ್ದಿಲ್ಲ. ಅದಕ್ಕೆ ಇವತ್ತು ನಮ್ಮ ಹಿರಿಯರು ಕೂಡಿಕೊಂಡು ಐದನ ರೈತ ಸಂಘಟನೆಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದೀವಿ. ಆ ಗ್ರಾಮದಲ್ಲಿ ಅಕ್ರಮ ಮದ್ಯ ತಡೆಗಟ್ಟಿ ಮುಂದಿನ ದಿನಮಾನದಲ್ಲಿ ಯುವಕರನ್ನ ಒಂದು ಒಳ್ಳೆಯ ಹಾದಿಗೆ ತರಲಕ್ಕೂ ಮತ್ತು ಒಂದು ಗ್ರಾಮದ ಒಂದು ಹಿತದೃಷ್ಟಿಯಿಂದ ಅದನ್ನು ಸೂಕ್ತ ಕ್ರಮ ತಗೋರಿ ಅಂತ ಹೇಳಿದ್ದೀವಿ. ಜಿಲ್ಲಾಧಿಕಾರಿಗಳು ಭರವಸೆ ಕೊಟ್ಟಿದ್ದಾರೆ, ಏನಾದರೂ ಸೂಕ್ತ ಕ್ರಮ ಮುಂದಾಗಲಿಕ್ಕಂದ್ರೆ ಹೋರಾಟ ಅನಿವಾರ್ಯ ಆಗ್ತದೆ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಮಲ್ಲಪ್ಪ ಎಸ್ ಬಿದ್ರಿ, ಐದ ರೈತ ಸಂಘಟನೆ ಸಂಸ್ಥಾಪಕ. ತಿಕೋಟಾ ತಾಲೂಕು ಪೈಕಿ ತಾಜ್ಪುರ್ ಗ್ರಾಮದೊಳಗೆ ಅಕ್ರಮ ಮದ್ಯ ಮಾರಾಟದ್ದು ಮಾಫಿಯಾನೇ ಚಾಲು ಆದದ್ದರಿಂದ ಅಲ್ಲಿ ಜನ ಕುಡುಕರ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾ ಇದೆ. ಈ ರೀತಿ ಆಗೋದ್ರಿಂದ ಆತ್ಮಹತ್ಯೆಗಳು ಜಾಸ್ತಿ ಆಗ್ಲಕತ್ತಿವ, ಮತ್ತು ಅಲ್ಲಿ ಈ ಕುಡುಕರ ಹಾವಳಿಯಿಂದ ಹೆಣ್ಮಕ್ಳಿಗೂ ಜಾಸ್ತಿ ತೊಂದರೆ ಆಗ್ತಾ ಇದೆ. ಈ ಬಗ್ಗೆ ಇದನ್ನು ಈ ಅಕ್ರಮ ಮದ್ಯವನ್ನು ತಡಿಬೇಕು ಅಂಥೇಳಿ ನಾವು ಸಾಕಷ್ಟು ಅಬಕಾರಿ ಇಲಾಖೆಗೆ ಮತ್ತು ಪೊಲೀಸ್ ಸ್ಟೇಷನ್ಗೆ ಸಾಕಷ್ಟು ಸಲ ವರದಿಯನ್ನು ಕೊಟ್ಟರು ಸಹಿತ ಯಾವುದೇ ಪ್ರಯೋಜನ ಆಗಲಿಲ್ಲ. ಈ ಕುಡುಕರ ಹಾವಳಿ ಮತ್ತು ಈ ಅಕ್ರಮ ಮದ್ಯ ಮಾಫಿಯಾ ಗ್ರಾಮನ್ನ ಹಾಳು ಮಾಡ್ತದೆ ಅನ್ನೋ ಮಟ್ಟಿಗೆ ಸಾಗಿದೆ. ಅದನ್ನು ತಡಿಬೇಕು ಅಂತ ಇವತ್ತು ನಾವು ಜಿಲ್ಲಾಧಿಕಾರಿಯವರಿಗೆ ಈ ಮನವಿಯನ್ನು ಅರ್ಪಣೆ ಮಾಡಿದ್ದೀವಿ. ಈಗ ಜಿಲ್ಲಾಧಿಕಾರಿಗಳು ನಮಗೆ ಭರವಸೆ ಕೊಟ್ಟಿದ್ದಾರೆ, ಈಗ ಆದಷ್ಟು ಬೇಗ ಈ ಅಕ್ರಮ ಮದ್ಯ ಮಾರಾಟವನ್ನು ಬಂದ್ ಮಾಡಿಸಿ ಆ ಗ್ರಾಮದಲ್ಲಿ ಮದ್ಯ ನಿಷೇಧ ಮಾಡಿಸಿ ಕುಡುಕರ ಹಾವಳಿಯಿಂದ ಗ್ರಾಮವನ್ನು ನಾವು ಇದು ಮಾಡ್ತೀವಿ, ಬಚಾವ್ ಮಾಡ್ತೀವಿ ಅನ್ನೋ ಮಾತನ್ನು ಭರವಸೆಯನ್ನು ಜಿಲ್ಲಾಧಿಕಾರಿಗಳು ನಮಗೆ ಕೊಟ್ಟಿದ್ದಾರೆ. ಅದರಂತೆ ನಾವು ಇನ್ನೊಂದು ಮನವಿಯನ್ನು ಕೂಡ ಕೊಟ್ಟಿದ್ದೀವಿ. ಬಿಜಾಪುರ್ನಲ್ಲಿ ಈ ಬೀದಿ ದೀಪಗಳ ಸಮಸ್ಯೆ ಸಿಕ್ಕಾಪಟ್ಟಿದೆ. ರಾತ್ರಿ ಬೀದಿ ದೀಪಗಳು ಬೇಕು, ಹಗಲತ್ತು ಬೀದಿ ದೀಪಗಳು ಬೇಕಾ? ಹಗಲು ರಾತ್ರಿ ಕೂಡ ಬೀದಿ ದೀಪಗಳು ಉರುತ್ತಾ ಇವೆ ಬಿಜಾಪುರ್ನಲ್ಲಿ. ಅದರ ಸಲುವಾಗಿ ಡಿ ಸಿ ಅವರಿಗೆ ಅದನ್ನು ಅಪ್ರೈಸ್ ಮಾಡಿದ್ದೀವಿ. ನಾವು ಈ ಬೀದಿ ದೀಪಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಯಾವ್ದಾರೇ ಒಂದು ವ್ಯವಸ್ಥೆ ಮಾಡಬೇಕು, ಯಾಕಂದ್ರೆ ಒಂದೊಂದು ಕಾಲನಿನಲ್ಲಿ ಒಬ್ಬೊಬ್ಬರಿಗೆ ಜವಾಬ್ದಾರಿ ಕೊಟ್ಟರೆ ಆ ಏರಿಯಾಕ್ಕೆಲ್ಲ ಒಂದು ಬಟನ್ನು ಅಥವಾ ಎರಡು ಬಟನ್ನು ಈ ಥರ ಮಾಡಿ ಆ ನಿರ್ವಹಣೆಗೆ ಒಬ್ಬ ಮನುಷ್ಯನ ನೇಮಿಸಿದ್ರೆ ನನಗನ್ಸಿದ ಮಟ್ಟಿಗೆ ರಾತ್ರಿ ಅಷ್ಟೇ ಬೀದಿ ದೀಪಗಳು ಉಪಯೋಗ ಆಗಬೇಕು. ಹಗಲು ಹೊತ್ತಿನಲ್ಲೂ ಸಹಿತ ಬೀದಿ ದೀಪಗಳು ಉಪಯೋಗ ಅವಶ್ಯಕತೆ ಇಲ್ಲ, ಮತ್ತು ನನಗನ್ಸಿದ ಮಟ್ಟಿಗೆ ರಾಜ್ಯದ ಮೇಲೆ ದೇಶದ ಮೇಲೆ ಇದು ವಿನಾಕಾರಣ ಹೊರೆ ಆಗ್ತದೆ. ಅದಕ್ಕೆ ಇದನ್ನು ಕೂಡ ತಪ್ಪಿಸೋ ವ್ಯವಸ್ಥೆ ಆಗಬೇಕು ಅಂತ ಹೇಳ್ಕಿಸಿಂದ ಡಿ ಸಿ ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಆ ಮನವಿಗೂ ಕೂಡ ಡಿ ಸಿ ಅವರು ಸ್ಪಂದಿಸಿ ನಾನು ಅದನ್ನ ವ್ಯವಸ್ಥೆ ಮಾಡ್ಲಿಕ್ಕೆ ಹಸ್ತೀನಿ.